हेलो फ्रेंड्स गुड मॉर्निंग नमस्कार एलू हेगिद्दीरा वेलकम बैक टू सुपरमॉम फ्रिया इवत्तिन वीडियोदल्ली नानु निम्म जोते प्रेग्नेंसियल्ली गर्भद ओळगे मगुविन मूव्मेंट आगदे इद्रे अथवा मगुविन मूव्मेंट इरली निमगे फील आगदे इद्रे अथवा स्टॉप आद्रे गर्भिणियरु ಏನ್ ಮಾಡಬೇಕು ಹೇಗಿರಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸೋ ಈ ವಿಡಿಯೋ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಿಣಿಯರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಬಹುದು ಯೂಸ್ಫುಲ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೋ ಇವಾಗ ವಿಡಿಯೋವನ್ನ ಶುರು ಮಾಡೋಣ ಇವಾಗ ಮೊದಲನೆಯದಾಗಿ ಗರ್ಭಿಣಿಯರಿಗೆ ಗೊತ್ತಿರಬೇಕು ಯಾವಾಗ ಮಗುವಿನ ಮೂವ್ಮೆಂಟ್ ಪ್ರೆಗ್ನೆನ್ಸಿಯಲ್ಲಿ ಶುರುವಾಗುತ್ತೆ ಅಂತ ಇವಾಗ ಸಣ್ಣದಾಗಿ ಹೇಳಬೇಕಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ಮೂವ್ಮೆಂಟ್ ಅರೌಂಡ್ 17 ಟು 18 ವೀಕ್ಸ್ ಇಂದ ಹಿಡಿದು 24 वीक्स ना ಒಳಗೆ ಮಗುವಿನ ಮೂವ್ಮೆಂಟ್ ನಿಮಗೆ ಫೀಲ್ ಆಗುತ್ತೆ ಇವಾಗ ಮಂತ್ ಅಲ್ಲಿ ಹೇಳಬೇಕಿದ್ರೆ ಅರೌಂಡ್ 4th ಮಂತ್ ಎಂಡಿಂಗ್ ಇಂದ ಹಿಡಿದು 6th ಮಂತ್ ಒಳಗೆ ನಿಮಗೆ ಮಗುವಿನ ಮೂವ್ಮೆಂಟ್ ಫೀಲ್ ಆಗಬೇಕು ಇವಾಗ ಇವಾಗ ನೀವು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದರೆ ಆಲ್ರೆಡಿ ನೀವು ಈಗ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದೀರಾ ನಿಮಗೆ ಮಗುವಿನ ಮೂವ್ಮೆಂಟ್ ಬೇಗ ಫೀಲ್ ಆಗಲಿಕ್ಕಿಲ್ಲ ಅರೌಂಡ್ 5th ಮಂತ್ ಗೆ ನಿಮಗೆ ಮಗುವಿನ ಮೂವ್ಮೆಂಟ್ ಫೀಲ್ ಆಗಬಹುದು ಒಂದೊಳ್ಳೆ ನೀವು ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಕೆಲವರು even ಥರ್ಡ್ ಟೈಮ್ ಪ್ರೆಗ್ನೆಂಟ್ ಇದ್ದರೆ ಆವಾಗ ನಿಮಗೆ ಮಗುವಿನ ಮೂವ್ಮೆಂಟ್ ಕಂಪೇರ್ ಟು ಫಸ್ಟ್ ಪ್ರೆಗ್ನೆನ್ಸಿ ನಿಮಗೆ ಮಗುವಿನ ಮೂವ್ಮೆಂಟ್ ಸ್ವಲ್ಪ ಬೇಗ ಫೀಲ್ ಆಗುತ್ತೆ ಬೇಗ ಅಂದ್ರೆ ಕೆಲವರಿಗೆ 17 18 ವೀಕ್ಸ್ ಆಗುವಾಗಲೇ ನಿಮಗೆ ಮಗುವಿನ ಮೂವ್ಮೆಂಟ್ ಫೀಲ್ ಆಗುತ್ತೆ ಯಾಕೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ಮೂವ್ಮೆಂಟ್ ಬೇಗ ಫೀಲ್ ಆಗುತ್ತೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಲೇಟ್ ಫೀಲ್ ಆಗುತ್ತೆ ಯಾಕೆ ಮೇನ್ ರೀಸನ್ ಅಂದ್ರೆ ಯಾಕಂದ್ರೆ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದವರಿಗೆ ಮಗುವಿನ ಮೂವ್ಮೆಂಟ್ ಯಾವ ರೀತಿ ಇರುತ್ತೆ ಅಥವಾ ಹೇಗೆ ನಾವು ಡಿಫರೆನ್ಶಿಯೇಟ್ ಮಾಡೋದು ಅಂತ ಅಷ್ಟಾಗಿ ಗೊತ್ತಿರೋದಿಲ್ಲ ಅಂದ್ರೆ ವಿತ್ ಎಕ್ಸ್‌ಪೀರಿಯನ್ಸ್ ಅವರು ಮತ್ತೆ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ತಾರೆ ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಏನಂದ್ರೆ ಫಸ್ಟ್ ಟೈಮ್ ಅಲ್ಲಿ ಅವರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಆಲ್ರೆಡಿ ಗೊತ್ತಿದೆ ಮಗುವಿನ ಮೂವ್ಮೆಂಟ್ ಹಾ ಇದು ಮಗುವಿನ ಮೂವ್ಮೆಂಟ್ ಅಂತ ಕರೆಕ್ಟ್ ಆಗಿ ಅವರು ಡಿಫರೆನ್ಶಿಯೇಟ್ ಮಾಡ್ತಾರೆ ಸೋ ಹಾಗಾಗಿ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಇದ್ದವರು ಸ್ವಲ್ಪ ಮಗುವಿನ ಮೂವ್ಮೆಂಟ್ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಗಿಂತ ಸ್ವಲ್ಪ ಬೇಗ ಮೂವ್ಮೆಂಟ್ ಫೀಲ್ ಮಾಡ್ತಾರೆ ಅಂಡ್ ಈಚ್ ಪ್ರೆಗ್ನೆನ್ಸಿ ಇಸ್ ಡಿಫರೆಂಟ್ ಒಬ್ಬರಿಗೆ ಸ್ವಲ್ಪ ಬೇಗ ಫೀಲ್ ಆಗುತ್ತೆ ಇನ್ನೊಬ್ಬರಿಗೆ ಸ್ವಲ್ಪ ಲೇಟ್ ಫೀಲ್ ಅಥವಾ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂಡ್ ಆಕ್ಚುಲಿ ಮಗುವಿನ ಮೂವ್ಮೆಂಟ್ ಮಗು ಆಕ್ಚುಲಿ ಹೊಟ್ಟೆ ಒಳಗೆ ನಿಮ್ಮ ಮಗುವಿನ ಮೂವ್ಮೆಂಟ್ 2 ಅಥವಾ 3 ಮಂತ್ಸ್ ಗೆನೆ ಮಗು ನಿಮ್ಮ ಹೊಟ್ಟೆಯೊಳಗೆ ಕೈಕಾಲು ಅಲ್ಲಾಡಿಸಲಿಕ್ಕೆ ಶುರು ಮಾಡುತ್ತೆ ಬಟ್ ಅಷ್ಟು ಬೇಗ 2 ಮಂತ್ ಅಲ್ಲಿ 3 ಮಂತ್ ಅಲ್ಲಿ ನಮಗೆ ಮಗುವಿನ ಮೂವ್ಮೆಂಟ್ ಗೊತ್ತಾಗೋದಿಲ್ಲ ಯಾಕೆ ಅಂದ್ರೆ ಆ ಟೈಮ್ ಅಲ್ಲಿ ಮಗು ತುಂಬಾ ಸಣ್ಣದಿರುತ್ತೆ ಅಷ್ಟು ಮಗು ತುಂಬಾ ಸಣ್ಣದಿರುವುದರಿಂದ ಮಗು ಹೊಟ್ಟೆಯೊಳಗೆ ಮೂವ್ಮೆಂಟ್ ಮಾಡಿದ್ರೂ ಕೂಡ ಏನಾಗುತ್ತೆ ನಾವು ಅಷ್ಟು ಫೀಲ್ ಮಾಡೋದಿಲ್ಲ ಹೊರಗಿನಿಂದ ಯಾಕೆಂದ್ರೆ ಮಗು ಸ್ವಲ್ಪ ಗ್ರೋ ಆಗುವಾಗ ಸ್ವಲ್ಪ weight gain ಆಗಲಿಕ್ಕೆ ಶುರುವಾಗ್ತಾ ಬರುವಾಗ ನಿಮಗೆ ಮಗುವಿನ ನೀವು ಮೂವ್ಮೆಂಟ್ ತುಂಬಾ ಕ್ಲಿಯರ್ ಆಗಿ ಫೀಲ್ ಮಾಡ್ತೀರಾ ಅಂಡ್ 5th 6th ಮಂತ್ ಗೆ ನಿಮಗೆ ಲೈಟ್ ಆಗಿ ಹೊರಳಾಡಿದ ಹಾಗೆ ಬಬಲ್ಸ್ ಆಗಿ ಆ ರೀತಿ ಫೀಲ್ ಆಗುತ್ತೆ ಬಟ್ ಆಫ್ಟರ್ 7th 8th ಮಂತ್ ಆಗುವಾಗ ಮಗುವಿನ weight ಕೂಡ ಜಾಸ್ತಿ ಆಗ್ತಾ ಬರುವಾಗ ಮಗುವಿನ growth ಕೂಡ ಫಾಸ್ಟ್ ಆಗ್ತಾ ಬರುವಾಗ ನಿಮ್ಮ ಮಗುವಿನ ಮೂವ್ಮೆಂಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಫ್ರೀಕ್ವೆಂಟ್ ಆಗಿ ನೀವು ಎಕ್ಸ್‌ಪೀರಿಯನ್ಸ್ ಮಾಡ್ತೀರಾ सो इदु निमगे इनिशियली गोत्तिरबेकु इवाग नेक्स्ट पॉइंट इवाग निम नेक्स्ट पॉइंट ಏನಂದ್ರೆ ಮೇನ್ पॉइंट ಮಗುವಿನ ಮೂವ್ಮೆಂಟ್ ನಿಮಗೆ ಸಡನ್ ಆಗಿ ಸ್ಟಾಪ್ ಆಯಿತು ಅಂತ ಫೀಲ್ ಆಯಿತು ಅಂದ್ರೆ ಸಡನ್ ಆಗಿ ಕಡಿಮೆ ಆಯಿತು ಅಂತ ಫೀಲ್ ಆಯಿತು ಯಾವಾಗ ಎವ್ರಿಡೇ ಏನಾಗ್ತಾಗೆ ನನ್ನ ಮಗುವಿನ ಮೂವ್ಮೆಂಟ್ ಇವತ್ತು ಇಲ್ಲ ಅಂತ ನಿಮಗೆ ಫೀಲ್ ಆದ್ರೆ ನೀವು ಯಾವ ಟಿಪ್ಸ್ ಅನ್ನು ಫಾಲೋ ಮಾಡಬೇಕು ಯಾವ ಟೆಕ್ನಿಕ್ ಅನ್ನು ಫಾಲೋ ಮಾಡಬೇಕು ಅಥವಾ ಯಾವಾಗ ಡಾಕ್ಟರ್ ನ ಕನ್ಸಲ್ಟ್ ಮಾಡಬೇಕು ಅಂತ ಇವಾಗ ಹೇಳ್ತೀನಿ ಇವಾಗ ಫಸ್ಟ್ ನಾವು ಹೇಗೆ ನಮಗೆ ಕೂಡ ಸ್ಲೀಪ್ ಸೈಕಲ್ ಇರುತ್ತೆ ರಾತ್ರಿ ಟೈಮ್ ಅಲ್ಲಿ ಮಲಗ್ತೀವಿ ಡೇ ಟೈಮ್ ಅಲ್ಲಿ ಎಚ್ಚರ ಇರ್ತೀವಿ ಮಧ್ಯಾಹ್ನ ಟೈಮ್ ಅಲ್ಲಿ ಕೆಲವರಿಗೆ ಮಲಗುವ ಅಭ್ಯಾಸ ಇರುತ್ತೆ ಇದೇ ರೀತಿ ನಮ್ಮದು ಸ್ಲೀಪ್ ಸೈಕಲ್ ಇರುತ್ತೆ ಅದೇ ರೀತಿ ಗರ್ಭದ ಒಳಗೆ ಮಗುವಿನ ಕೂಡ ಸ್ಲೀಪ್ ಸೈಕಲ್ ಇರುತ್ತೆ ಮಗು ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತೆ ಸ್ವಲ್ಪ ಹೊತ್ತು ಎಚ್ಚರ ಇರುತ್ತೆ ಸ್ವಲ್ಪ ಹೊತ್ತು ಕೈಕಾಲು ಅಲ್ಲಾಡಿಸುತ್ತೆ ಅಂಡ್ ವಾಪಸ್ ಮಲಗುತ್ತೆ ಮಗುವಿಗೆ ಅದರದೇ ಸ್ಲೀಪ್ ಸೈಕಲ್ ಇರುತ್ತೆ ಮಲಗುವ ಟೈಮ್ ಅಲ್ಲಿ ಹೆಚ್ಚಾಗಿ ನಾವು ಯಾವುದೇ ರೀತಿಯ ಮೂವ್ಮೆಂಟ್ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ ಮಗು ಎಚ್ಚರ ಇರಬೇಕು ಮೂವ್ಮೆಂಟ್ ಆಗಬೇಕಾದ್ರೆ ಇದು ಫಸ್ಟ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಸೆಕೆಂಡ್ ನಿಮಗೆ ಫೀಲ್ ಆಯಿತು ನನ್ನ ಮಗುವಿನ ಮೂವ್ಮೆಂಟ್ ಆಗ್ತಾ ಇಲ್ಲ ಕಡಿಮೆ ಆಗಿದೆ ಅಂತ ಫೀಲ್ ಆದರೆ ನೀವು ಏನು ಮಾಡಬೇಕು ಅಂದರೆ ಫಸ್ಟ್ ನಿಮ್ಮದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನದ ಲಂಚ್ ಅಥವಾ ರಾತ್ರಿ ಟೈಮ್ ಆದರೆ ರಾತ್ರಿದು ಡಿನ್ನರ್ ನೀವು ಗಟ್ಟಿಯಾಗಿ ಹೊಟ್ಟೆಗೆ ತಗೊಂಡು ಆದಮೇಲೆ ಒಂದು 5 ನಿಮಿಷ ಆಚೆ ಈಚೆ ಸ್ವಲ್ಪ ವಾಕಿಂಗ್ ಮಾಡಿ 5 ನಿಮಿಷ ಆಚೆ ಈಚೆ ಸ್ವಲ್ಪ 5-10 ನಿಮಿಷ ಆಚೆ ಈಚೆ ವಾಕಿಂಗ್ ಮಾಡಿದ ಮೇಲೆ ವಾಪಸ್ ಒಂದು ಸಣ್ಣ ಚೀಟಿ ಇಟ್ಕೊಳ್ಳಿ ಅಥವಾ ಒಂದು ಸಣ್ಣ ಪೆನ್ ಇಟ್ಕೊಂಡು ನೀವು ನಿಮ್ಮ ಲೆಫ್ಟ್ ಸೈಡ್ಗೆ ತಿರುಗಿ ಮಲಗಿ ಅಂಡ್ ಇವಾಗ ನೀವು ಮಗುವಿನ ಮೂವ್ಮೆಂಟ್ ಕೌಂಟ್ ಮಾಡಲಿಕ್ಕೆ ಶುರು ಮಾಡಬೇಕು ನೀವು ಲೆಫ್ಟ್ ಸೈಡಲ್ಲಿ ತಿರುಗಿ ಮಲಗಿದೆ ಯೂಶಲಿ ನಾವು ರೆಸ್ಟ್ ಇರುವಾಗ ಮಗುವಿನ ಮೂವ್ಮೆಂಟ್ ನಾವು ಜಾಸ್ತಿ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ತೀವಿ ಅಥವಾ ಮಗುವಿನ ಮೂವ್ಮೆಂಟ್ ಮಗು ಆ ಟೈಮಲ್ಲಿ ಜಾಸ್ತಿ ಆಕ್ಟಿವ್ ಆಗಿ ಇರುತ್ತೆ ಯಾಕೆಂದರೆ ನಾವು ಮಲಗಿದ್ದೀವಿ ಅಲ್ವಾ ಸೊ ಆ ಟೈಮಲ್ಲಿ ಮಗುವಿನ ಮೂವ್ಮೆಂಟ್ ನಮಗೆ ಕರೆಕ್ಟಾಗಿ ಜಾಸ್ತಿ ಫೀಲ್ ಆಗಲಿಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಚೆನ್ನಾಗಿ ತಗೊಂಡು ಹೊಟ್ಟೆಗೆ ತಗೊಂಡ್ಮೇಲೆ ಒಂದು 5-10 ನಿಮಿಷ ವಾಕಿಂಗ್ ಮಾಡಿ ನೆಕ್ಸ್ಟ್ ಒಂದು ಚೀಟಿ ಇಟ್ಕೊಳ್ಳಿ ಒಂದು ಪೆನ್ ಇಟ್ಕೊಳ್ಳಿ ಆ್ಯಂಡ್ ಲೆಫ್ಟ್ ಸೈಡಿಗೆ ತಿರುಗಿ ಮಲಗಿ ಇವಾಗ ನೀವು वाचली काउंट नोडबेकु अट्लीस्ट 2 गंटेगे मगुविन मूवमेंट 10 मूवमेंट आदरू नीवु फील माडबेकु। इवाग केलवरिगे ಒಂದೇ ಗಂಟೆ ಒಳಗೆ 10 ಮೂವ್ಮೆಂಟ್ ಫೀಲ್ ಆದ್ರೆ ಏನು ಕೂಡ ತೊಂದರೆ ಇಲ್ಲ, ಕೆಲವರಿಗೆ ಅರ್ಧ ಗಂಟೆಯಲ್ಲಿ ಕೂಡ 10 ಮೂವ್ಮೆಂಟ್ಸ್ ಫೀಲ್ ಆಗಬಹುದು, ಕೆಲವರಿಗೆ 1 ಗಂಟೆ ಕೂಡ ತಗೊಳ್ಳಬಹುದು, ಕೆಲವರಿಗೆ 2 ಗಂಟೆ ಕೂಡ ತಗೊಳ್ಳಬಹುದು। 2 ಗಂಟೆಗೆ 10 ಮೂವ್ಮೆಂಟ್ ಆದ್ರೂ ಮಗುವಿನ ಮೂವ್ಮೆಂಟ್ ಫೀಲ್ ಆಗಲೇಬೇಕು। ಒಂದು ವೇಳೆ ನೀವು ಮಲಗಿದ್ದೀರಾ ಇನ್ನು ಕೂಡ ನಿಮ್ಮ ಮಗುವಿನ ಮೂವ್ಮೆಂಟ್ ಫೀಲ್ ಆಗ್ತಾ ಇಲ್ಲದಿದ್ರೆ ಎದ್ದೇಳಿ ಒಂದು ಸ್ವಲ್ಪ ಏನಾದರೂ ಜ್ಯೂಸ್ ಕುಡಿರಿ ಅಥವಾ ನಿಮ್ಮ ಏನಾದರೂ ಫೇವರಿಟ್ ಸ್ನಾಕ್ಸ್ ಏನಾದರೂ ಸ್ವೀಟ್ ಇರುವ ಅಂಶವನ್ನ ತಿನ್ನಿ। ಡಯಾಬಿಟಿಸ್ ಪ್ರಾಬ್ಲಮ್ಸ್ ಇಲ್ಲದಿದ್ರೆ ನೀವು ಏನಾದರೂ ಸ್ವೀಟ್ ಜ್ಯೂಸ್ ಕುಡಿಬಹುದು ಅಥವಾ ಏನಾದರೂ ಸ್ವೀಟ್ ನೀವು ತಿಂದ ಆದಮೇಲೆ ಗ್ಲೂಕೋಸ್ ಬಿಸ್ಕಿಟ್ ಏನಾದರೂ ಒಂದು ಸ್ವೀಟ್ ತಗೊಳ್ಳಿ, ವಾಪಸ್ ನಿಮ್ಮ ಲೆಫ್ಟ್ ಸೈಡ್ ತಿರುಗಿ ಮಲಗಿ। सो आवाग नीवु काउंट माडलिके शुरु माडबेकु। इन्नु कूड मगुविन मूव्मेंट फील आगता इल्लदिद्रे जस्ट साफ्टली निम्म होट्टेगे जास्ति एनु पुश माडबेकंत इल्ल, होट्टे जस्ट स्लाइटली निम्म मगुविन होट्टे मेले ओंद स्वल्प बेबी बंप मेले कೈ अल्लाडिसि। ಅಷ್ಟು ಮಾಡಿದ್ರು ಕೂಡ 2 ಗಂಟೆಯಲ್ಲಿ ಮಗುವಿನ ಮೂವ್ಮೆಂಟ್ 10 ಕೂಡ ಸಿಗ್ತಾ ಇಲ್ಲ, ಮಗುವಿನ ಮೂವ್ಮೆಂಟ್ ಎವ್ರಿಡೇ ನೀವು ಚೆನ್ನಾಗಿ ಫೀಲ್ ಮಾಡ್ತಾ ಇದ್ರಿ ಬಟ್ ಇವತ್ತು ನಿಮಗೆ ಏನೋ ಫೀಲ್ ಆಗ್ತಾ ಇದೆ, ಮಗುವಿನ ಮೂವ್ಮೆಂಟ್ ಕಡಿಮೆಯಾಗಿದೆ ಅಥವಾ 2 ಗಂಟೆ ಆದ್ರೂ ಕೂಡ ನಿಮಗೆ ಮಗುವಿನ ಮೂವ್ಮೆಂಟ್ ಫೀಲ್ ಆಗ್ತಾನೆ ಇಲ್ಲದಿದ್ರೆ ಆವಾಗ ನೀವು ಹೋಗಿ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು। ಆವಾಗ ಡಾಕ್ಟರ್ ಏನು ಮಾಡ್ತಾರೆ, ನಿಮ್ಮದು NST ಟೆಸ್ಟ್ ಮಾಡ್ತಾರೆ, ಅಂದ್ರೆ ನಾನ್ ಸ್ಟ್ರೆಸ್ ಟೆಸ್ಟ್ ಮಾಡಿ ಮಗುವಿನ ಎದೆ ಬಡಿತ ಎಷ್ಟು ಇದೆ, ಎಷ್ಟು ಟೈಮಿಗೆ ಮೂವ್ಮೆಂಟ್ ಆಗ್ತಾ ಇದೆ ಅದೆಲ್ಲ ಚೆಕ್ ಮಾಡ್ತಾರೆ। ಅಥವಾ ಇನ್ ಕೇಸ್ ಅವಶ್ಯಕತೆ ಬಿದ್ದರೆ ಅಲ್ಟ್ರಾಸೋನೋಗ್ರಫಿ ಕೂಡ ಮಾಡಿ ಮಗುವಿನ ಅಂದ್ರೆ ಸ್ಕ್ಯಾನಿಂಗ್ ಕೂಡ ಮಾಡಿ ಮಗುವಿನ ಒಳಗಿನ ಸ್ಟೇಟಸ್ ಡಾಕ್ಟರ್ ಚೆಕ್ ಮಾಡಿ ನೋಡ್ತಾರೆ। ಸೋ ಹಾಗಾಗಿ ನಿಮ್ಮ 2 ಮಂತ್ಸ್ ಸಾರಿ ಹಾಗಾಗಿ 2 ಗಂಟೆಗೆ ನಿಮಗೆ 10 ಮೂವ್ಮೆಂಟ್ ಆದ್ರೂ ಮಗುವಿದು ಸಿಗಬೇಕು ಇನ್ ಲೇಟರ್ ಪಾರ್ಟ್ಸ್ ಆಫ್ ಪ್ರೆಗ್ನೆನ್ಸಿ। ಒಂದು ವೇಳೆ ಈ ರೀತಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ, ತುಂಬಾನೇ ನೀವೇ ನಿಮಗೆ ಎವ್ರಿಡೇಗಿಂತ ಇವತ್ತು ತುಂಬಾ ಕಡಿಮೆ ಫೀಲ್ ಆಗ್ತಾ ಇದ್ರೆ ಅಥವಾ ತುಂಬಾ ಜಾಸ್ತಿ ಫೀಲ್ ಆಗ್ತಾ ಇದ್ರೆ ಎವ್ರಿಡೇಗಿಂತ, ಆ ಟೈಮ್ ಅಲ್ಲಿ ನೀವು ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು। ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ। ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಧನ್ಯವಾದ।